ಅದು ಶಿಥಿಲಾವಸ್ಥೆಗೆ ತಲುಪಿದ್ದ ಶಾಲೆಯ ದುರಸ್ತಿಗೆ ಸಿಕ್ಕ ಅನುದಾನ ಆದರೆ ಅದರಲ್ಲಿ ಶಾಲೆಯ ದುರಸ್ತಿ ಕಾರ್ಯ ನಡೆದಿಲ್ಲ ಬದಲಾಗಿ ಅನುದಾನದ ಹಣವೆಲ್ಲ ಭ್ರಷ್ಟರ ಪಾಲಾಗಿದೆ ಈ ಬಗ್ಗೆ ಗ್ರಾಮ ಪಂಚಾಯತ್ ಸದಸ್ಯ ದೂರು ಕೊಟ್ಟರು ಯಾವುದೇ ಪ್ರಯೋಜನವಾಗಿಲ್ಲ ಕಿತ್ತು ಹೋದ ಸಿಮೆಂಟ್ ಅಲ್ಲಲ್ಲಿ ಬಿರುಕು ಶಿಥಿಲಾವಸ್ಥೆಯಲ್ಲಿರುವ ಕಟ್ಟಡ ಇದು ಶಿವಮೊಗ್ಗ ಜಿಲ್ಲೆ ಸಾಕರ ತಾಲೂಕು ತಾಳ್ಕುಪ್ಪ ಹೋಬಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಕಟ್ಟಡ ಕುಸಿದು ಏನಾದರೂ ಅನಾಹುತವಾಗೋ ಮೊದಲು ದುರಸ್ತಿ ಕಾರ್ಯ ಮಾಡಿಸಬೇಕು ಎಂದು ಶಾಲೆಯ ಎಸ್ಡಿಎಂಸಿಯ ಎಲ್ಲಾ ಸದಸ್ಯರುಗಳು ತಾಲೂಕು ಪಂಚಾಯತಿಯ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳಿಗೆ ಮನವಿ ಸಲ್ಲಿಸಿದರು ಇದರಂತೆ ಕೂಡಲೇ ಕಾಮಗಾರಿ ನಡೆಸಲು ತಾಲೂಕು ಪಂಚಾಯಿತಿ ಕಾರ್ಯಾಲಯದಿಂದ 2018-19ನೇ ಸಾಲಿನಲ್ಲಿ ಸುಮಾರು 1,70,000 ಅನುದಾನ ಮಂಜೂರಾಗಿತ್ತು ಆದರೆ ಯಾವುದೇ ಕಾಮಗಾರಿ ಮಾಡದಿಯೇ ಸಹಾಯಕ ಇಂಜಿನಿಯರ್ ಎಂ ಕುರುಕೃಷ್ಣ ಶೆಣೈ ಅವರು ಹಣ ಗುಳುಂ ಮಾಡಿದ್ದಾರೆ ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಗ್ರಾಮ ಪಂಚಾಯತ್ ಸದಸ್ಯರಾದ ಓಂಕಾರ ದೂರು ನೀಡಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಹೀಗಾಗಿ ಓಂಕಾರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ರು ಶಾಲಾ ಮೇಲ್ಚಾವಣಿ ದುರಸ್ತಿಗಾಗಿ 1,05,000 ರೂಪಾಯಿನ ತಾಲೂಕು ಪಂಚಾಯತ್ ಅನುದಾನವನ್ನ 2018-19 ಸಾಲಲ್ಲಿ ಇಟ್ಟಿದ್ರು ಆದರೆ 2019 ಮಾರ್ಚ್ ತಿಂಗಳಲ್ಲಿ ಈ ಶಾಲಾ 1,05,000 ರೂಪಾಯಿಯನ್ನು ಒಂದೇ ಒಂದು ಮಳೆ ಹೊಡಿದೆ ಒಂದೇ ಅಡಿ ರೀಪಿಸ್ತನ್ನು ಹೋಗುತ್ತೆ ಒಂದು ಹೊಸ ಹಂಚನ್ನಾಗಲಿ ಹಳೆ ಹಂಚ ಯಾವುದನ್ನು ಕೆಲಸ ಮಾಡದೆ ಸಾರ್ವಜನಿಕರ ತೆರಿಗೆ ಹಣನ ದುರುಪಯೋಗ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಮಾಹಿತಿ ನೀಡಿದರು ಕಾರ್ಯನಿರ್ವಹಣಾ ಅಧಿಕಾರಿಯವರು ಸಾಗರ ಕಾರ್ಯಪಾಲಕ ಇಂಜಿನಿಯರ್ ಅವರಿಗೆ ಸ್ಥಳ ಪರಿಶೀಲನೆಗೆ ಆದೇಶಿಸಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಏನಾದರೂ ಎಚ್ಚೆತ್ತು ಅಕ್ರಮ ಎಸಗಿರುವವರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಿದೆ ಕ್ಯಾಮೆರಾಮನ್ ಆಂಟೋನಿ ಜೊತೆ ಅನಿಲ್ ಶಿವಮೊಗ್ಗ ಬಿಟಿವಿ ನ್ಯೂಸ್